ಎಲ್ಲರಿಗೂ ನಮಸ್ಕಾರ, ಸಬಿ ರುಚಿಗೆ ಸ್ವಾಗತ. ನಾನಿವತ್ತು ಮಕಾನದಿಂದ ಹೆಲ್ದಿಯಾಗಿರುವಂಥ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಈ ಸ್ನ್ಯಾಕ್ಸನ್ನು ನಾನು ಎರಡು ರೀತಿಯಲ್ಲಿ ಮಾಡ್ತಾಯಿದ್ದೀನಿ, ಒಂದೇ ವಿಡಿಯೋದಲ್ಲಿ ಮಾಡ್ತಾ ಇರೋದು. ನೀವು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ, ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಅದೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು 50 ಗ್ರಾಮ್ ಆಗುವಷ್ಟು ಮಕಾನವನ್ನು ತಗೊಂಡಿದ್ದೀನಿ. ಅದನ್ನು ನೋಡಿ, ನಾನು ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಹುರಿಲಿಕ್ಕಿಂತ ಮುಂಚೆ ಇದು ಬೆಂಡ್ ಥರ ಇರುತ್ತೆ, ಚೆನ್ನಾಗಿ ಹುರಿದ ಮೇಲೆ ಇದು ಕ್ರಿಸ್ಪಿ ಆಗುತ್ತೆ. ಇದು ಹುರಿದ ಮೇಲೆ ಈ ಥರ ಪ್ರೆಸ್ ಮಾಡಬೇಕಾದ್ರೆ ಪುಡಿ ಪುಡಿ ಆಗಿಬಿಡುತ್ತೆ. ಆ ಒಂದು ರೀತಿಯಲ್ಲಿ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಉರಿಯನ್ನು ನೀವು ಮಧ್ಯಮ ಉರಿಯಲ್ಲೇ ನೀವು ಇದನ್ನು ಇಟ್ಕೊಂಡು ಹುರ್ಕೋಬೇಕು, ಇಲ್ಲಾಂದರೆ ಇದು ಬೇಗನೆ ಸೀದೋಗ್ಬಿಡುತ್ತೆ. ಈ ಮಕಾನ ಬಂದು ನಾವು ಕೈಯಲ್ಲಿ ಇದನ್ನು ಪುಡಿ ಮಾಡಬೇಕಾದ್ರೆ ಪುಡಿ ಆಗಿಬಿಡಬೇಕು. ಆ ಒಂದು ರೀತಿಯಲ್ಲಿ ನೀವು ಇದನ್ನು ಹುರ್ಕೊಂಡ್ರೆ ಸಾಕು. ಇವಾಗ ನಾನು ಅದೇ ಬಾಣ್ಲಿಗೆ 1 ಸ್ಪೂನ್ ಆಗುವಷ್ಟು ಬಟರನ್ನು ಹಾಕ್ಕೊಂಡಿದ್ದೀನಿ. ಬಟರ್ ಚೆನ್ನಾಗಿದ್ದು ಮೆಲ್ಟ್ ಆಗಲಿ. ನಾನು ಈ ಮಕಾನದಿಂದಲೇ ಹೆಲ್ತ್ ಡ್ರಿಂಕು ಕೂಡ ಮಾಡಿದ್ದೀನಿ. ನೀವು ನೋಡಿಲ್ಲಾಂದರೆ ಅದನ್ನು ಒಮ್ಮೆ ನೋಡಿ, ಲಿಂಕ್ ಹಾಕಿರ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ. ಈ ಮಕಾನದಿಂದಲೇ ನಾನು ಬೇರೆ ಥರ ಅಡುಗೆಗಳನ್ನು ಕೂಡ ಮಾಡಿದ್ದೀನಿ, ಗ್ರೇವಿ ಕೂಡ ಮಾಡಿದ್ದೀನಿ, ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಲಡ್ಡು ಕೂಡ ಮಾಡಿದ್ದೀನಿ, ನೀವು ನೋಡಿಲ್ಲಾಂದರೆ ಅದನ್ನು ಕೂಡ ಒಮ್ಮೆ ನೋಡಿ. ಇಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಇದು ಚೆನ್ನಾಗಿ ಮೆಲ್ಟ್ ಆಗಿದೆ ನೋಡಿ. ಈ ಥರ ಚೆನ್ನಾಗಿ ಮೆಲ್ಟ್ ಆಗಬೇಕು. ಮೆಲ್ಟ್ ಆದಮೇಲೆ ನಾನು ಉರಿದು ಇಟ್ಟಿರುವಂಥ ಮಕಾನ ಇದೆ ನೋಡಿ, ಅದನ್ನು ನಾನು ಇಲ್ಲಿ ಅರ್ಧ ಭಾಗದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಿದ್ದರೆ ಚೆನ್ನಾಗಿ ಇದರಲ್ಲಿ ಫ್ರೈ ಆಗಬೇಕು, ಈ ಬಟರ್ ಎಲ್ಲ ಚೆನ್ನಾಗಿ ಈ ಮಕಾನ ಹೀರ್ಕೋಬೇಕು. ಅಷ್ಟರವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಖಾರ ಬೇಕು ಅಂದರೆ ನೀವಿಲ್ಲಿ ಪೆಪ್ಪರ್ ಪೌಡರನ್ನು ಹಾಕ್ಕೋಬೋದು, ಇಲ್ಲಾಂದರೆ ನೀವು ಖಾರದ ಪುಡಿಯನ್ನು ಕೂಡ ಇಲ್ಲಿ ಸೇರಿಸ್ಕೋಬೋದು ಖಾರ ತಿನ್ನೋರಿಗೆ. ಇಲ್ಲಾಂದರೆ ಹೀಗೆ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈಗ ಬಟರ್ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಇಲ್ಲಿ ಇದು ರೆಡಿಯಾಗಿದೆ ನೋಡಿ. ಒಂದು ರೆಸಿಪಿ ಇಲ್ಲಿ ರೆಡಿ ಆಯಿತು, ಬಟರ್ ಮಕಾನ ಫ್ರೈಯಲ್ಲಿ ರೆಡಿಯಾಗಿದೆ ನೋಡಿ. ಇದನ್ನೊಂದು ಏರ್ಟೈಟ್ ಡಬ್ಬದಲ್ಲಿ ಹಾಕಿ ಇಟ್ಕೊಂಡು ನೀವು ಇದನ್ನು ಒಂದು 15 ದಿನ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ ಇದು. ಇವಾಗ ನಾವು ಮಕಾನ ಬೇಲ್ ಮಾಡೋಣ. ನಡೀಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ, ಅದಕ್ಕೆ ನಾನೊಂದು 1/2 ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೇ ಒಂದು 1/2 ಈರುಳ್ಳಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದರ ಜೊತೆಗೇ ನಾನು 1/4 ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಚಾಟ್ ಮಸಾಲ ಇದ್ದರೆ ಅದನ್ನು ನೀವಿಲ್ಲಿ ಸೇರಿಸ್ಕೋಬೋದು. ಇವಾಗ ಇದನ್ನು ಹಾಕ್ಕೊಂಡು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಸ್ನ್ಯಾಕ್ಸ್ ತಿನ್ನಬೇಕು ಅಂದಾಗ ಈ ಥರ ಒಂದು ರೆಸಿಪಿಯನ್ನು ಮಾಡ್ಕೊಳ್ಳಿ, ತುಂಬಾ ಸೂಪರ್ ಆಗಿರುತ್ತೆ, ಈಸಿಯಾಗಿ ಮಾಡ್ಕೋಬೋದು. ಸ್ವಲ್ಪ ನಿಂಬೆ ಹುಳಿಯನ್ನು ಕೂಡ ಇಲ್ಲಿ ನಾನು ಹಿಂಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಇಲ್ಲಿ ಜಾಸ್ತಿ ಹಾಕ್ಕೊಂಬಿಟ್ರೆ ಹುಳಿ ಹುಳಿ ಆಗಿಬಿಡುತ್ತೆ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಹಾಕ್ಕೊಂಡೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 25 ಗ್ರಾಮ್ ಆಗುವಷ್ಟು ಮಕಾನವನ್ನು ತಗೊಂಡಿದ್ದೀನಿ, ಅದನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಇದನ್ನು ಮಿಕ್ಸ್ ಮಾಡಿದ ತಕ್ಷಣವೇ ನಾವು ಇದನ್ನು ತಿನ್ನಬೇಕು, ಅವಾಗ ತುಂಬಾ ಚೆನ್ನಾಗಿರುತ್ತೆ. ಈ ಮಕಾನವನ್ನು ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕ್ಕೊಂಡ್ರೂ ಇದು ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ನಿಮಗೆ ಉಪ್ಪು ಖಾರ ಏನಾದರೂ ಕಡಿಮೆ ಆದರೆ ನೀವು ಇಲ್ಲಿ ಸೇರಿಸ್ಕೋಬೋದು. ಚಾಟ್ ಮಸಾಲೆ ಇದ್ದರೆ ಅದನ್ನು ನೀವು ಇಲ್ಲಿ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಉಪ್ಪು ಏನಾದರೂ ಕಡಿಮೆ ಆಯಿತು ಅಂದರೆ ನೀವು ಈ ಸಮಯದಲ್ಲಿ ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೋಬೋದು ನೋಡಿ. ಇದನ್ನು ಚೆನ್ನಾಗಿ ಇನ್ನೊಂದು ಸಲ ನಾವು ಮಿಕ್ಸ್ ಮಾಡ್ಕೊಂಡು, ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ನನಗೆ, ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡೊಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಯಾಗಿರುವಂಥ ಮಕಾನ ಬೇಲ್ ಇಲ್ಲಿ ರೆಡಿಯಾಗಿದೆ. ಇದ್ರ ಜೊತೆಗೇ ಬಟರ್ ಮಕಾನ ಫ್ರೈ ಕೂಡ ರೆಡಿಯಾಗಿದೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಮಕಾನದಿಂದ. ನೀವು ಯಾವ ರೆಸಿಪಿಯನ್ನು ಮಾಡಿಕೊಂಡು ತಿಂದ್ರೂ ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಸಬಿ.